ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮೂರನೇ ಪದ್ಯವಾದಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಅನ್ನೋ ಒಂದು ಪದ್ಯಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ಕುಮಾರವ್ಯಾಸ ಅವರು. ಮೊದಲಿಗೆ ಕುಮಾರವ್ಯಾಸ ಅವರ ಪರಿಚಯವನ್ನು ನೋಡೋಣ. ಯುಗ ಪ್ರವರ್ತಕ ಕವಿ ಎನಿಸಿದ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು. ಈತನ ಕಾಲ ಕ್ರಿಸ್ತಶಕ 1400. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಣಪ್ಪ ಅಂತಕ್ಕಂಥದ್ದು ಈತನ ನಿಜವಾದ ಹೆಸರು. ವ್ಯಾಸರ ಮೇಲಿನ ಪ್ರೀತಿ ಗೌರವ ಆಧಾರಗಳಿಂದಾಗಿ ತನ್ನನ್ನು ಕುವರವ್ಯಾಸ, ಕುಮಾರವ್ಯಾಸ ಎಂಬುದಾಗಿ ಕರೆದುಕೊಂಡಿದ್ದಾನೆ. ಸ್ಮಾರ್ಥ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿ ಇದ್ದಂಥವರು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಆ ದೈವದ ಸನ್ನಿಧಿಯಲ್ಲಿಯೇ ಕುಳಿತು ಈತ ಕಾವ್ಯ ರಚಿಸಿದನು ಅಂತಕ್ಕಂಥದ್ದು ಇತಿಹಾಸ ಇದೆ. ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಅನ್ನೋ ಹೆಸರುಗಳು ಕೂಡ ಈ ಕೃತಿಗೆ ಇದ್ದಾವೆ. ಪಂಡಿತ ಮತ್ತು ಪಾಮರರು ಇಬ್ಬರಿಂದಲೂ ಮೆಚ್ಚುಗೆಯನ್ನು ಗಳಿಸಿ ಕನ್ನಡಿಗರ ಜನರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಚಿರವಾಗಿ ಉಳ್ಕೊಂಡಿದೆ ಈ ಕೃತಿ. ವ್ಯಾಸರು ಬರೆದಂತಹ ಮೂಲ ಸಂಸ್ಕೃತ ಭಾಷೆಯಲ್ಲಿ ಇದ್ದಂತಹ ಈ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದ ಮಾಡಿದ್ದಾನೆ. ಮೂಲ ಕೃತಿಯನ್ನು ಅನುಸರಿಸಿದ್ರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾಶಕ್ತಿಯನ್ನು ಮೆರೆದಿರೋದನ್ನು ಗಮನಿಸ್ಬೋದು. ಕನ್ನಡ ದೇಸಿಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿದ್ದಾವೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿರುವ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಈ ಮಾತನ್ನು ಕುವೆಂಪು ಅವರು ಮೆಚ್ಚುಗೆಯಾಗಿ ಹೇಳಿದ್ದಂಥದ್ದು ಇದರಲ್ಲಿ ನಿಜವಾಗಿಯೂ ಅತಿಶಯೋಕ್ತಿ ಅಂತ ಅನ್ನೋದು ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕುಮಾರವ್ಯಾಸನ ಒಂದು ಈ ಕಾವ್ಯಭಾಗವನ್ನು ನಾವು ಓದ್ತಾ ಇದ್ರೆ ನಾವು ಕಲಿಯುಗದಲ್ಲಿ ಇದ್ದರೂ ಸಹಿತ ದ್ವಾಪರ ಯುಗದಲ್ಲಿ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಇನ್ನು ಮಹಾಭಾರತ ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆಯೇನೋ ಅನ್ನೋ ರೀತಿ ನಮಗೆ ಕಲ್ಪನೆ ಉಂಟಾಗುತ್ತೆ. ಹಾಗಾಗಿ ಕುವೆಂಪು ಅವರು ಈ ಮೆಚ್ಚುಗೆಯ ಮಾತುಗಳಲ್ಲಿ ನಿಜವಾಗಿಯೂ ಅತಿಶಯೋಕ್ತಿ ಇಲ್ಲ. ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಪಠ್ಯಭಾಗದಲ್ಲಿ ಕೀಚಕನಿಂದ ಅವಮಾನಿತಳಾದಂತಹ ದ್ರೌಪದಿಯು ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡ್ಕೊಳ್ತಕ್ಕಂತಹ ಪ್ರಸಂಗ ಈ ಪದ್ಯಭಾಗದಲ್ಲಿ ವರ್ಣಿತವಾಗಿದೆ. ಪ್ರಸ್ತುತ ಪದ್ಯಭಾಗವನ್ನು ಕುಮಾರವ್ಯಾಸನು ಬರೆದಿರ್ತಕ್ಕಂತಹ ಕರ್ನಾಟ ಭಾರತ ಕಥಾಮಂಜರಿ ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ. ಕಾವ್ಯಭಾಗದ ಒಂದು ಹಿನ್ನೆಲೆಯನ್ನು ನೋಡೋಣ. ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಪಠ್ಯಭಾಗವನ್ನು ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ಕೆ ಮಾಡಿಕೊಂಡಿದೆ. ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯನ್ನು ವಿರಾಟರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಕಳೀತಾ ಇರ್ತಾರೆ. ದ್ರೌಪದಿ ಕೂಡ ಸೈರಂದ್ರಿ ಅನ್ನೋ ಹೆಸರಿನಲ್ಲಿ ವಿರಾಟರಾಜನ ರಾಣಿ ಸುದೇಶ್ನೆಯ ದಾಸಿಯಾಗಿರ್ತಾಳೆ. ಸುದೇಶ್ನೆಯ ತಮ್ಮ ಇರ್ತಾನೆ ಕೀಚಕ ಅಂತ. ಅವನು ಒಂದು ಸಾರಿ ಸೈರಂದ್ರಿಯನ್ನು ಕಂಡು ಮೋಹಿತನಾಗ್ತಾನೆ. ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸ್ತಾ ಇರ್ತಾನೆ. ಒಂದ್ಸರಿ ಅಂತೂ ವಿರಾಟರಾಜನ ಓಲಗದಲ್ಲಿ, ಓಲಗ ಅಂದರೆ ರಾಜ್ಯಸಭೆ ಅಂತ, ರಾಜ್ಯಸಭೆ ನಡೀತಾ ಇರುತ್ತೆ. ಅಲ್ಲಿ ದ್ರೌಪದಿಯನ್ನು ಹಿಡಿಯೋದಿಕ್ಕೆ ಪ್ರಯತ್ನ ಪಟ್ಟು ಸಾಧ್ಯ ಆಗದೇ ಇದ್ದಾಗ ಕಾಲಿನಿಂದ ಒದೆದು ಅವಮಾನಿಸ್ತಾನೆ. ಹೀಗೆ ಕೀಚಕನ ನಿರಂತರವಾದ ತೊಂದರೆಯಿಂದ ನೊಂದಂತಹ ದುಃಖಿತೆಯಾದಂತಹ ದ್ರೌಪದಿ ಆತನನ್ನು ಕೊಲ್ಲುವಂತೆ ಭೀಮನಲ್ಲಿಗೆ ಬಂದು ಬೇಡ್ಕೊಳ್ತಕ್ಕಂತಹ ಪ್ರಸಂಗದೊಂದಿಗೆ ಈ ಪಠ್ಯಭಾಗ ಆರಂಭ ಆಗುತ್ತೆ. ಕೀಚಕನಿಂದಾದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳ್ಕೊಳ್ಳೋದು, ಅದಕ್ಕೆ ಆತನ ಪ್ರತ್ಯುತ್ತರ, ಕೊನೆಗೆ ಭೀಮನನ್ನು ಕೆಣಕಿ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ ಅಣಿಗೊಳಿಸುವ ಅಂದರೆ ಸಿದ್ಧತೆಗೊಳಿಸುವ ರೀತಿ ಮುಂತಾದವು ನಾಟಕೀಯತೆಯಿಂದ ಕೂಡಿ ಹೃದ್ಯವಾಗಿ ಮೂಡಿಬಂದಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾರೆ. ಮೊದಲಿಗೆ ಸೈಂಧವ. ಈ ಸೈಂಧವ ದುರ್ಯೋಧನನ ತಂಗಿಯಾದಂತಹ ದುಶ್ಯಳೆಯ ಗಂಡ. ಈತನಿಗೆ ಜಯದ್ರಥ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಮುಂದೆ ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಚಕ್ರವ್ಯೂಹ ರಚನೆ ಮಾಡಿದಾಗ ಅಭಿಮನ್ಯು ಆ ಚಕ್ರವ್ಯೂಹವನ್ನು ಭೇದಿಸಿಕೊಂಡು ಒಳಗಡೆ ನುಗ್ತಾನೆ. ಆತನ ಬೆಂಗಾವಲಿಗೆ ಬಂದಂತಹ ಭೀಮನನ್ನು ಈ ಸೈಂಧವ ತಡಿತಾನೆ. ಆ ತಡೆದು ಅಭಿಮನ್ಯುವಿನ ಸಾವಿಗೆ ಕಾರಣ ಆಗ್ತಾನೆ.
ಈ ವಿಷಯ ಗೊತ್ತಾದಂತಹ ಅರ್ಜುನ ಮರುದಿನದ ಸೂರ್ಯ ಮುಳುಗೋದ್ರ ಒಳಗಾಗಿ ಸೈಂಧವನನ್ನು ಕೊಲ್ಲೋದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದೇ ರೀತಿ ಕೃಷ್ಣನ ಸಹಾಯದಿಂದ ಸೈಂಧವನನ್ನು ಕೊಲ್ತಾನೆ. ಈತ ಈ ಸೈಂಧವ ದುರ್ಯೋಧನನನ್ನು ಮೆಚ್ಚಿಸೋದಕ್ಕೆ ಪಾಂಡವರು ವನವಾಸದಲ್ಲಿರಬೇಕಾದ್ರೆ ದ್ರೌಪದಿಯನ್ನು ಅಪಹರಿಸುವ ವಿಫಲ ಪ್ರಯತ್ನವನ್ನು ಮಾಡಿರ್ತಾನೆ. ಇನ್ನು ಕೀಚಕನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೇಕಯ ರಾಜನಿಂದ ಮಾಲವಿಯಲ್ಲಿ ಜನಿಸಿದಂಥವನು ಇವನು. ಇವನಿಗೆ 105 ಮಂದಿ ಒಡಹುಟ್ಟಿದವರು ಇರ್ತಾರೆ. ಅದರ ಜೊತೆಗೆ ಸುದೇಶ್ನೆ ಅನ್ನೋ ಒಬ್ಬ ಸೋದರಿನೂ ಕೂಡ ಇರ್ತಾಳೆ. ಸುದೇಶ್ನೆ ವಿರಾಟ ರಾಜನ ರಾಣಿಯಾಗ್ತಾಳೆ. ಕೀಚಕ ಬಾಣಾಸುರನ ಅಂಶದಿಂದ ಜನಿಸಿದಂಥವನು ಇವನು. ಇವನು ತಮ್ಮಂದಿರಾದಂತಹ 105 ಜನ ಉಪಕೀಚಕರು ವಿರಾಟ ರಾಜನಲ್ಲಿಯೇ ಇರ್ತಾ ಇದ್ರು. ಮಹಾಬಲಶಾಲಿಯಾಗಿದ್ದಂತಹ ಕೀಚಕ ವಿರಾಟನ ಸೇನಾಧಿಪತಿಯಾಗಿರ್ತಾನೆ. ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯು ಸೈರಂಧ್ರಿಯ ವೇಷದಲ್ಲಿ ರಾಣಿಯಾದ ಸುದೇಶ್ನೆಯ ಅಂತಃಪುರದಲ್ಲಿ ಕೇಶಶೃಂಗಾರ ಮಾಡಿಕೊಂಡು ಇರಬೇಕಾದ್ರೆ ಅಕ್ಕನ ಮನೆಗೆ ಬಂದಂತಹ ಕೀಚಕ ಸೈರಂಧ್ರಿಯಲ್ಲಿ ಮೋಹವನ್ನು ತಾಳಿ ಆಕೆಯನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನಾ ಬಗೆಯಿಂದ ಪ್ರಯತ್ನ ಮಾಡಿ ಸೋಲ್ತಾನೆ. ತನ್ನ ಅಕ್ಕನಿಗೆ ತನ್ನ ಮನಸ್ಸಿನ ಆಸೆಯನ್ನು ಹೇಳಿ ಸಹಾಯವನ್ನು ಬೇಡ್ತಾನೆ. ಕೀಚಕನ ಒಂದು ಉಪಟಳವನ್ನು ಅಂದರೆ ತೊಂದರೆಯನ್ನು ತಾಳಲಾಗದೆ ದ್ರೌಪದಿ ಭೀಮನ ಮೊರೆ ಹೋಗ್ತಾಳೆ. ನಾಟ್ಯಶಾಲೆಯಲ್ಲಿ ಸ್ತ್ರೀ ವೇಷದಲ್ಲಿ ಅವಿತುಕೊಂಡಿದ್ದಂತಹ ಭೀಮ ಕೀಚಕನನ್ನು ಮುಷ್ಟಿಯುದ್ಧದಲ್ಲಿ ಕೊಂದು ಹಾಕ್ತಾನೆ. ಅವನ ಮೇಲೆ ಬಂದಂತಹ 105 ಜನ ಉಪಕೀಚಕರನ್ನೂ ಸಹಿತ ಕೊಂದು ದ್ರೌಪದಿಯನ್ನು ಸಂಕಷ್ಟದಿಂದ ಪಾರ್ ಮಾಡ್ತಾನೆ. ಇನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕನೇ ಆಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿ ಆಗಿದ್ರೂ ಆತ್ಮಾಭಿಮಾನಕ್ಕೆ ಏನಾದರೂ ಭಂಗ ಉಂಟಾಗ್ತು ಅಂತಂದರೆ ಆಕೆ ಸಿಡಿಲಿನ ಹಾಗೆ ಪ್ರತಿಭಟಿಸಿರ್ತಕ್ಕಂಥ ಅದೆಷ್ಟೋ ಪ್ರಸಂಗಗಳನ್ನು ನಾವು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನೋಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿವಂತಿಕೆಗಳನ್ನು ತನ್ನಲ್ಲಿ ಅಡಗಿಸಿ ಇಟ್ಕೊಂಡಿರ್ತಕ್ಕಂತಹ ಹೆಣ್ಣು ಸಮಯವನ್ನು ಸೂಕ್ತ ಸಮಯವನ್ನು ಅರಿತು ತನ್ನ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ತನ್ನ ಕೆಲಸವನ್ನು ಸಾಧಿಸ್ಕೊಳ್ತಾಳೆ. ಆ ಮೂಲಕ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಒದಗಿರ್ತಕ್ಕಂತಹ ಅಪಾಯವನ್ನು ನಿವಾರಿಸ್ಕೊಳ್ತಾಳೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ಪಠ್ಯ ಭಾಗವನ್ನು ನೋಡೋಣ. ಆರಿಗೆ ಉಸುರುವೆನ್, ಆರ ಸಾರುವೆನ್, ಆರಿಗೆ ಒರಲುವೆನ್, ಆರಿಗೆ ಅರುಹುವೆನ್, ಆರ ಬೇಡುವೆನು, ಅಕಟ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿಯು ಎನ್ನವಲು ಮುನ್ನ ಆರು ನವೆದವರುಂಟು, ಮರಣವು ಬಾರದೇ ಎಂದು ಒರಲಿದಳು ಬಸುರನು ಹೊಯ್ದು ಶಶಿವದನೆ. ಕೀಚಕನ ಕಾಟಕ್ಕೆ ಒಳಗಾದಂತಹ ದ್ರೌಪದಿ ತನ್ನ ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸ್ತಾ ತನ್ನಲ್ಲೇ ಈ ಮಾತುಗಳನ್ನು ಹೇಳ್ಕೊಳ್ತಾಳೆ. ತನಗಾಗಿರ್ತಕ್ಕಂತಹ ಈ ಅವಮಾನವನ್ನು ಯಾರಿಗೆ ಹೇಳಲಿ, ಯಾರ ಬಳಿಗೆ ಹೋಗಲಿ, ಯಾರ ಹತ್ರ ಹೇಳ್ಕೊಳ್ಳಿ, ಯಾರನ್ನ ಬೇಡ್ಕೊಳ್ಳಿ, ಅಯ್ಯೋ ಈ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರ ಇರಲಿ, ಮಹಾಪಾಪಿಷ್ಠಳಾದಂತಹ ನನ್ನಂತೆ ನೊಂದವರು ಈ ಹಿಂದೆ ಯಾರಾದರೂ ಇದ್ದಾರೆಯೇ, ಅಯ್ಯೋ ನನಗೆ ಸಾವಾದರೂ ಬರ್ತಿಲ್ವಲ್ಲ ಅಂತ ತನ್ನ ಹೊಟ್ಟೆಯ ಮೇಲೆ ಹೊಡ್ಕೊಂಡು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಯಮಸುತಂಗೆ ಅರುಹುವೆನೇ, ಧರ್ಮ ಕ್ಷಮೆಯ ಗರ ಹೊಡೆದಿಹುದು, ಪಾರ್ಥನು ಮಮತೆ ಉಳ್ಳವನು ಎಂಬೆನ್, ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು, ಉಳಿದರ್ ಇಬ್ಬರು ರಮಣರ್, ಇವರ್ ಈ ನಾಯ ಕೊಲಲ್ ಅಕ್ಷಮರು, ನಿಸ್ಸಂದೇಹವು ಎಂದಳು ತನ್ನ ಮನದೊಳಗೆ. ಧರ್ಮರಾಯನಲ್ಲಿ ಹೇಳೋಣ ಅಂದ್ರೆ ಅವನಿಗೆ ಧರ್ಮದ ಕ್ಷಮೆಯ ಗ್ರಹ ಹಿಡಿದುಕೊಂಡಿದೆ. ಆತ ಧರ್ಮ ಮಾರ್ಗದಲ್ಲಿ ನಡೀತಾನೆ, ಹಾಗೆ ಕ್ಷಮಿಸ್ಬಿಡ್ತಾನೆ. ಅರ್ಜುನನಿಗೆ ನನ್ನ ಮೇಲೆ ಮಮತೆಯುಂಟು ನಿಜ, ಆದರೆ ಅವನಿಗೆ ತನ್ನ ಅಣ್ಣನ ಆಜ್ಞೆಯ ಭ್ರಮೆ ಕವಿದಿದೆ. ಧರ್ಮರಾಯ ಹೇಳದೆ ಅವನು ಯಾವ ಕೆಲಸವನ್ನು ಮಾಡೋದಿಲ್ಲ, ಹಾಗಾಗಿ ಆತನಿಂದಲೂ ತನ್ನ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಉಳಿದ ಇಬ್ಬರು ನಕುಲ ಸಹದೇವರಲ್ಲಿ ಹೇಳೋಣ ಎಂದರೆ ಅವರು ಈ ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಸಾಮರ್ಥ್ಯವಿಲ್ಲದವರು ಎಂಬುದು ಸ್ಪಷ್ಟವಾಗಿದೆ ಅಂತ ಅಂದ್ಕೊಳ್ತಾಳೆ. ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿವಕ್ಕೆ ನಿಲ್ಲದೆ ಅಂಗೈಸುವನು, ಕಡು ಹೀಹಾಡಿಯುಳ್ಳವನು, ಕುಲ್ಲನಿವನು, ಉಪಟಳವನು, ಆತಂಗೆ ಎಲ್ಲವನು ಏಳುವೆನು, ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ.
ಐವರು ಪಾಂಡವರಲ್ಲಿ ಪೌರುಷ ಮತ್ತು ಕೆಚ್ಚು ಉಳ್ಳವನು ಅಂತ ಅಂದ್ರೆ ಅದು ವೀರನಾದ ಭೀಮ ಮಾತ್ರ. ನನಗೆ ತೊಂದರೆ ಬಂದಿದೆ ಅಂತ ತಿಳಿದ್ರೆ ಸಾಕು, ಒಂದು ಕ್ಷಣನೂ ತಡ ಮಾಡದೆ ಬರ್ತಾನೆ, ಪ್ರತಿಕ್ರಿಯಿಸ್ತಾನೆ. ಆದ್ದರಿಂದ ದುಷ್ಟ ಕೀಚಕನು ಕೊಡ್ತಾ ಇರ್ತಕ್ಕಂತ ಹಿಂಸೆಯ ವಿಷಯವನ್ನೆಲ್ಲ ಭೀಮನಿಗೆ ಹೇಳ್ಬಿಡ್ತೀನಿ. ಉಳಿದ ಸೋದರರಂತೆ ಅವನಲ್ಲಿಯೂ ಸಹಿತ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾದ್ರೆ ನಾನು ಘೋರತರವಾದಂತಹ ವಿಷವನ್ನ ಸೇವಿಸಿ ಪ್ರಾಣತ್ಯಾಗವನ್ನ ಮಾಡ್ತೇನೆ ಎಂಬುದಾಗಿ ದ್ರೌಪದಿ ಯೋಚನೆಯನ್ನ ಮಾಡ್ತಾಳೆ. ಎಬ್ಬಿಸಲು ಬುಗಿಲ್ ಎಂಬನೋ ಮೇಣ್ ಒಬ್ಬಳೆ ಏತಕ್ಕೆ ಬಂದೆ ಮೋರಯ್ಯ ಮೊಬ್ಬಿದೇಕೆಂದು ಎನ್ನ ಸಂತೈಸುವನು ಸಾಮದಲ್ಲಿ ತುಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕಿನ್ನು ಎಬ್ಬಿಸಿಯೇ ನೋಡುವೆನು ಎನ್ನುತ್ತ ಸಾರಿದಳು ವಲ್ಲಭನ. ಈ ಭೀಮನನ್ನ ಎಬ್ಬಿಸಿದ್ರೆ ಕೆರಳುತ್ತಾನೇನೋ, ಕೋಪಗೊಳ್ತಾನೇನೋ, ಅಥವಾ ಒಬ್ಬಳೇ ಏಕೆ ಬಂದೆ, ಮುಖ ಏಕೆ ಮಂಕಾಗಿದೆ, ಹಾಗಂತ ನನ್ನನ್ನ ಸಮಾಧಾನದಿಂದ ಸಂತೈಸ್ತಾನೇನೋ, ನಾನು ಬಂದುದು ಸರಿಯಾದ ಸಮಯವೋ ಅಲ್ಲವೋ, ನೋಡುವ ಜನರ ಮನಸ್ಸಿಗೆ ಇದು ನಿಜಕ್ಕೂ ಅನಿರೀಕ್ಷಿತವಲ್ಲವೇ, ಏನು ಮಾಡಲಿ, ಆಗುವುದೆಲ್ಲ ಆಗಲಿ, ಒಂದು ಸಾರಿ ಭೀಮನನ್ನ ಎಬ್ಬಿಸಿಯೇ ಬಿಡ್ತೇನೆ ಅಂತ ಅಂದ್ಕೊಂಡು ದ್ರೌಪದಿ ಭೀಮನ ಸಮೀಪಕ್ಕೆ ಬರ್ತಾಳೆ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲ್ ಅಪ್ರತಿಮಲ್ಲನ್ ಎದ್ದನು ನೋಡಿದನು ಪಾಂಚಾಲನಂದನೆಯ ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಉಸುರ್ ಇರುಳ್ ಏಕೆ ಬಂದೆ ಲತಾಂಗಿ ಹೇಳು ಎಂದ. ದ್ರೌಪದಿ ಮಲಗಿದ್ದ ಭೀಮನ ಮುಸುಕನ್ನ ಸಡಿಲಿಸ್ತಾಳೆ, ಆತ ಆ ಮುಖದ ಮೇಲೆ ಹಾಕೊಂಡಿದ್ದಂತಹ ಬಟ್ಟೆಯನ್ನ ಸರಿಸ್ತಾಳೆ ಪಕ್ಕಕ್ಕೆ, ಅವನ ಗಲ್ಲವನ್ನ ಹಿಡಿದು ಅಲುಗಾಡಿಸ್ತಾಳೆ. ಆಗ ಆ ಮಹಾವೀರ ಕೂಡಲೇ ಎದ್ದೇಳ್ತಾನೆ, ದ್ರೌಪದಿಯನ್ನ ನೋಡ್ತಾನೆ. ರಮಣಿ ಅಂದ್ರೆ ಪತ್ನಿಯೇ, ಏಕೆ ಬಂದೆ, ನಿನ್ನ ಮುಖದಲ್ಲಿ ತುಂಬಾ ತಳಮಳ ಭಯ ಕಾಣಿಸ್ತಾ ಇದೆಯಲ್ಲ, ತಡ ಮಾಡದೆ ಬೇಗನೆ ಹೇಳು, ರಾತ್ರಿಯ ಈ ಹೊತ್ತಿನಲ್ಲಿ ನೀನು ಏತಕ್ಕೋಸ್ಕರ ಬಂದೆ ಅಂತ ಭೀಮ ಕೇಳ್ತಾನೆ. ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕುನಿಯು ಒದೆದನು ರಾಜ್ಯಸಭೆಯಲ್ಲಿ, ನಿನ್ನ ಒಂದಿಗರ್ ಇರಲು ಪರಿಭವವು ಉಚಿತವೇ ತನಗೆ, ಎನ್ನನ್ ಅವ ಬೆಂಬಳಿಯ ಬಿಡನ್ ಆ ನಿನ್ನು ಬದುಕುವಳಲ್ಲ, ಪಾತಕ ನಿನ್ನ ತಾಗದೆ ಮಾಡದೆನಲ್ ಆ ಭೀಮ ಕತಿಗೊಂಡ. ದ್ರೌಪದಿ ಭೀಮನಿಗೆ ಹೇಳ್ತಾಳೆ, ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ರಾಜ್ಯಸಭೆಯ ಬಳಿ ನನ್ನನ್ನ ಒದ್ದ, ನಿನ್ನಂತ ವೀರ ಗಂಡನಿರ್ಬೇಕಾದ್ರೆ ನನಗೆ ಈ ಅವಮಾನವಾದದ್ದು ಸರಿನಾ ಅಂತ ಕೇಳ್ತಾಳೆ. ಅಷ್ಟೇ ಅಲ್ಲ, ಅವನು ನನ್ನ ಬೆನ್ನು ಬಿಡೋದಿಲ್ಲ, ಅಂದ್ರೆ ನನ್ನ ಪೀಡಿಸ್ದೆ ಕಾಡಿಸ್ದೆ ಆತ ಬಿಡೋದಿಲ್ಲ, ಆದ್ದರಿಂದ ನಾನಿನ್ನ ಬದುಕೋದಿಕ್ಕೆ ಸಾಧ್ಯ ಇಲ್ಲ, ನಾನು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಆ ಪಾತಕ ಆ ಒಂದು ಪಾಪ ನಿನ್ನ ಸುತ್ತಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳಿದಾಗ ಭೀಮನಿಗೆ ಕೋಪ ಬರುತ್ತೆ. ರಮಣ ಕೇಳ್, ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೇನೆ ನಿರ್ಗಮಿಸುವರು, ನಿನ್ನನಲ್ಲದೆ ಉಳಿದವರು ಚಿತಬಾಹಿರರು, ಮಮತೆಯಲ್ಲಿ ನೀ ನೋಡು, ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈಮುಗಿದು. ದ್ರೌಪದಿ ಮುಂದುವರಿಸ್ತಾ ಹೇಳ್ತಾಳೆ, ಭೀಮ ರಮಣ ಅಂತಂದ್ರೆ ಪತಿ ಅಂತ, ಭೀಮನೇ ಕೇಳು, ಉಳಿದ ನಾಲ್ವರು ಪತಿಗಳು ಏನಿದಾರೋ ಸುಖಕ್ಕೋಸ್ಕರ ಅಷ್ಟೇ ನನ್ನ ಬಳಿ ಬರ್ತಾರೆ, ಆದ್ರೆ ಮರ್ಯಾದೆ ಪ್ರತಿಷ್ಠೆಗಳ ವಿಷಯ ಬಂದಾಗ ಅವರೆಲ್ಲ ಅಲ್ಲಿಂದ ನಿಲ್ಲದೆ ಹೊರಟು ಹೋಗ್ತಾರೆ. ನಿನ್ನ ಬಿಟ್ರೆ ಉಳಿದವರೆಲ್ಲ ಕಷ್ಟಕ್ಕೆ ಬರದೇ ಇರ್ತಕ್ಕಂಥವ್ರು, ಆದ್ದರಿಂದ ನೀನು ನನ್ನನ್ನ ತುಂಬಾ ಕರುಣೆಯಿಂದ ನೋಡು, ಮನಸ್ಸಿನ ಶಾಂತತೆಯನ್ನ ದೂರವಿಡು, ಆ ಕ್ರೂರಿಯಾದ ಆ ನೀಚನಾದಂತಹ ಕೀಚಕನನ್ನ ಕೊಲ್ಲು, ನನ್ನ ಮೇಲೆ ಕರುಣೆಯನ್ನ ತೋರಿಸು ಅಂತ ದ್ರೌಪದಿ ಭೀಮನಿಗೆ ಕೈಯನ್ನ ಮುಗಿತಾ ಕೇಳ್ಕೊಳ್ತಾಳೆ. ಕಲಹ ಕಾದೊಡೆ ನಾವು ರಮಿಸುವರು ಉಳಿದವರು, ಬಳಿಕ ಏನು ಗಾದೆಯ ಬಳಕೆ, ಕೆಲವರು ಗಳಿಸಿದೊಡೆ ಕೆಲರು ಉಂಡು ಜಾರುವರು, ಅಳುಕಿ ನಡೆವವರಲ್ಲ ನಿನ್ನಯ ಹಳಿವು ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ. ಆಗ ಭೀಮ ದ್ರೌಪದಿಯನ್ನ ಕುರಿತು ಹೇಳ್ತಾನೆ, ಹೋರಾಡೋದಕ್ಕೆ ನಾನು, ನಿನ್ನನ್ನ
ರಮಿಸೋದಕ್ಕೆ ಅವರು, ನಿನ್ನನ್ನು ಪ್ರೀತಿಸುವುದಕ್ಕೆ ಅವರು. ಚೆನ್ನಾಗಿದೆ. ಕೆಲವರು ಸಂಪಾದನೆ ಮಾಡಿ ಹಣ ತರ್ತಾರೆ, ಉಳಿದವರು ಕೆಲಸ ಮಾಡದೆ ಆನಂದವಾಗಿ ಉಂಡು ತಿಂದು ತಿರುಗಾಡ್ತಾರೆ. ಅವರು ಎಂದಿಗೂ ಯಾರಿಗೂ ಹೆದರಿ ನಡೆಯೋದಿಲ್ಲ. ನೀನೀಗ ಅವರ ಬಳಿನೇ ಹೋಗು, ಅಂದರೆ ಉಳಿದ ಗಂಡಂದಿರ ಬಳಿಗೇ ಹೋಗು. ನಿನಗಾಗಿರ್ತಕ್ಕಂತ ಅವಮಾನ, ಈಗ ಮಾಡಬೇಕಾದ ಕೆಲಸ ಎರಡನ್ನೂ ಹೇಳಿ ಅವರು ಕಾರ್ಯಪ್ರವೃತ್ತರಾಗುವಂತೆ ಮಾಡು. ಅಂದರೆ ಕೆಲಸ ಮಾಡೋ ರೀತಿ ಅವರನ್ನ ಮಾಡು. ಪಾಂಡವರಲ್ಲಿ ನಾನು ಮಾತ್ರ ಬೇರೆ. ಯಾಕೆ ಅಂತಂದ್ರೆ ಅಣ್ಣ ಧರ್ಮರಾಯನಿಗೆ ನಾನು ಮಾಡಿದ್ದು ಕೆಲಸಗಳು ಯಾವುದೂ ಸರಿಯಾಗಿ ಕಾಣೋದಿಲ್ಲ. ನನಗೆ ಆತನನ್ನ ಕಂಡರೆ ತುಂಬಾ ಭಯ ಇದೆ. ಅವನನ್ನ ನಾನು ಖಂಡಿತವಾಗಿ ಎದುರು ಹಾಕೊಳ್ಳೋದಿಲ್ಲ ಅಂತ ಭೀಮ ತನ್ನ ಒಂದು ಅಭಿಪ್ರಾಯವನ್ನ ದ್ರೌಪದಿಗೆ ತಿಳಿಸ್ತಾನೆ. ಹೆಂಡತಿಯ ಹರಿಪದಲ್ಲಿ ಒಬ್ಬನೇ ಗಂಡು ಬೂಸೆ ವೈರಿಯನು ಕಡಿಖಂಡವನು ಮಾಡುವನು. ಮೇಣ್ ತನ್ನೊಡಲನ್ ಇಕ್ಕುವನು. ಗಂಡರೈವರು ಮೂರು ಲೋಕದ ಗಂಡರ್ ಒಬ್ಬಳನ್ ಆಳಲಾರಿರಿ. ಗಂಡರೋ ನೀವು ಭಂಡರೋ ಹೇಳು ಎಂದಳು ಹಿಂದುಮುಖಿ. ಆಗ ದ್ರೌಪದಿ ಹೇಳ್ತಾಳೆ, ಹೆಂಡತಿಗೆ ಕಷ್ಟ ಬಂದಾಗ, ವಿಪತ್ತು ಬಂದಾಗ ಒಬ್ಬನೇ ಗಂಡ ಇದ್ರೂ ಸಹಿತ ಆತ ಶತ್ರುವನ್ನ ಖಂಡ ಖಂಡವಾಗಿ, ಅಂದ್ರೆ ತುಂಡು ತುಂಡಾಗಿ ತುಂಡರಿಸಿ ಕೊಂದು ಬಿಡ್ತಾನೆ. ಅಥವಾ ತನ್ನೊಡಲನ್ನೇ ಬಲಿ ಕೊಟ್ಟಾದ್ರೂ, ಅಥವಾ ತನ್ನ ಶರೀರವನ್ನ ಬಲಿಯ ಕೊಟ್ಟಾದ್ರೂ ಸಹಿತ ಪತ್ನಿಯ ಮಾನವನ್ನ ಉಳಿಸ್ತಾನೆ. ನನ್ನ ಬಗ್ಗೆ ಹೇಳೋದಾದ್ರೆ, ನನಗೆ ನೀವು 5 ಜನ ಗಂಡಂದಿರು ಇದ್ದೀರಿ. ನಿಮ್ಮನ್ನ ಗಂಡರು ಅಂತ ಕರಿಬೇಕೋ ಅಥವಾ ಭಂಡರು ಅಂತ ಕರಿಬೇಕೋ ನೀವೇ ಹೇಳಿ ಅಂತ ದ್ರೌಪದಿ ಸಿಟ್ಟಿಗೆ ಒಳಗಾಗಿ ಭೀಮನ ಮೇಲೆ ಆರ್ಭಟಿಸ್ತಾಳೆ. ಹೆಣ್ಣು ಹರಿಪ ಕೋಸುಗವೇ ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾ ಉನ್ನದ ಉರಿಯುವು. ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು, ಕಾಂತೆ ಕೇಳು ಎಂದ. ಅದಕ್ಕೆ ಭೀಮ ಪ್ರತ್ಯುತ್ತರವಾಗಿ ಹೇಳ್ತಾನೆ, ದ್ರೌಪದಿ ಈಗ ನಾನು ಈ ಕೀಚಕನನ್ನ ಕೊಂದ್ರೆ, ಆಹಾ, ಹೆಣ್ಣಿನ ಕೆಲಸಕ್ಕಾಗಿ ಈ ಕುಂತಿಯ ಮಗ ಭೀಮನು ತನ್ನ ಅಣ್ಣನ ಆಜ್ಞೆಯನ್ನ ಮೀರಿ ನಡೆದ ಅಂತ ಕೆಟ್ಟ ಜನರು, ಅಂದ್ರೆ ದುರ್ಜನರು ಆಡ್ಕೊಳ್ತಾರೆ. ಆದ್ದರಿಂದ ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ. ನೀನು ಈಗ ಅಣ್ಣನವರ ಬಳಿ ಹೋಗಿ ದೂರನ್ನ ಹೇಳು. ಇದು ನಾವು ನುಂಗಲಾರದೆ ಇರ್ತಕ್ಕಂಥ ತುತ್ತು. ಅಂದ್ರೆ ಈ ವಿಚಾರ ನಮ್ಮಿಂದ ಸಹಿಸೋದಿಕ್ಕೆ ಆಗ್ತಾ ಇಲ್ಲ. ನಾವೀಗ ಅಣ್ಣನ ಆಜ್ಞೆ ಅನ್ನೋ ಹಗ್ಗದಿಂದ ಬಂಧಿತರಾಗಿ ಬಿಟ್ಟಿದ್ದೀವಿ. ಏನೂ ಮಾಡಲಿಕ್ಕೆ ಆಗದೆ ಇರತಕ್ಕಂತಹ ಅಸಹಾಯಕ ಸ್ಥಿತಿನಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಭೀಮ ದ್ರೌಪದಿಗೆ ಹೇಳ್ತಾನೆ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಭಂಗಿತರು ಭುವನದೋಳ್ ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನವಲು, ಪಾಂಡವರ ಒಲು ಸಂಪನ್ನ ದುಃಖಿಗಳಾರು ನವೆದರು ಮುಂದಿನ ಅವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ಇದು ಪದ್ಯದ ಶೀರ್ಷಿಕೆನೂ ಕೂಡ ಹೌದು. ದ್ರೌಪದಿ ಹೇಳ್ತಾಳೆ, ನನ್ನಂತೆ ಅವಮಾನಕ್ಕೆ ಗುರಿಯಾಗುವ ಹೆಂಗಸರು ಇನ್ನು ಮುಂದೆ ಹುಟ್ಟೋದು ಬೇಡ. ಹಾಗೇನೆ ಲೋಕದಲ್ಲಿ ಭೀಮನಂತ ಗಂಡ ಹುಟ್ಟೋದು ಬೇಡ. ಪಾಂಡವರಿಗೆ ಅವರ ಕೈ ಹಿಡಿದ ತನಗೆ ಅನುಭವಿಸುವುದಕ್ಕೆ ದಾರಿದ್ರ್ಯವಲ್ಲದೆ ಇನ್ನೇನೂ ಸಿಗೋದಿಲ್ಲ. ಸಮೃದ್ಧವಾಗಿ ದೊರಕಿದ್ದೆಂದರೆ ದುಃಖ ಮಾತ್ರ. ಹಿಂದಿನವರಲ್ಲಿ ನನ್ನ ಹಾಗೆ ಮತ್ತು ಪಾಂಡವರ ಹಾಗೆ ಅತಿಯಾದ ಸಂಕಟದಿಂದ ನೊಂದಂತವರು ಬೇರೆ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ದ್ರೌಪದಿ ಹೆಚ್ಚಾಗಿ ದುಃಖವನ್ನ ಅನುಭವಿಸ್ತಾಳೆ. ಮಂದೆಗೆಳೆಸಿದ ಪಾಪಿ ಕೌರವನು ಅಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸದೊಳ್ ಎನ್ನನ್ ಎಳೆದೊಯ್ದು ಇಂದು ಕೀಚಕನಾಯ ಕಾಲಲಿ ನೊಂದೆ ನಾನು ಈ ಮೂರು ಬಾರಿಯೇ ಬಂದ ಭಂಗವೇ ಸಾಕು ಎಂತೆ ಬಸವಡಿದಳು ಇಂದು ಮುಖಿ. ಆಗ ಒಂದು ಹಿಂದಿನ ಅವಮಾನಗಳನ್ನೆಲ್ಲ ದ್ರೌಪದಿ ಜ್ಞಾಪಿಸ್ಕೊಂತಾಳೆ. ಮಂದೆಗೆಳೆಸಿದ ಪಾಪಿ ಕೌರವ, ಮಂದೆಗೆಳೆಸಿದ ಅಂತಂದ್ರೆ ನೋಡಿ, ಇಲ್ಲಿ ಈ ಮೊದಲನೇ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇದೆ. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನ ಏನ್ ಮಾಡ್ತಾನೆ, ದ್ರೌಪದಿಯ ವಸ್ತ್ರಾಪರಣವನ್ನ ಮಾಡ್ತಾನೆ. ಆಗ ಕೃಷ್ಣ ಬಂದು ಸಹಾಯವನ್ನ ಮಾಡ್ತಾನೆ. ಹಾಗೆ ಎರಡನೆಯ ಘಟನೆ ಏನು ಅಂತಂದ್ರೆ, ವನವಾಸದ ಆ ಸಂದರ್ಭದಲ್ಲಿ ಸೈಂಧವ, ಅದ ಆತನೇ ಜಯದ್ರಥ ಅಂತ ಹೇಳ್ತೀವಿ, ಆತ ದ್ರೌಪದಿಯನ್ನ
ಎಡೆದೊಯ್ಯೋದಿಕ್ಕೆ ಅಪಹರಣ ಮಾಡೋದಿಕ್ಕೆ ವಿಫಲ ಯತ್ನವನ್ನ ಮಾಡಿರ್ತಾನೆ. ಇದು ತನಗಾದ ಎರಡನೆಯ ಒಂದು ಅವಮಾನ. ಹಾಗೇನೆ ಇವತ್ತು ಕೀಚಕ ಅಂತಕ್ಕಂತಹ ನಾಯಿ ತುಂಬಿದ ರಾಜಸಭೆಯಲ್ಲಿ ನನ್ನನ್ನ ಹಿಡಿಯೋದಿಕ್ಕೆ ಪ್ರಯತ್ನ ಪಡ್ತಾನೆ, ಸಿಗದೇ ಇದ್ದಾಗ ಕಾಲಿನಿಂದ ಒದಿತಾನೆ. ಈ ಮೂರು ಬಾರಿ ನಾನು ಅನುಭವಿಸಿದಂತಹ ಅವಮಾನಗಳೇ ಸಾಕು ಈಗಂತ ಹೇಳ್ತಾ ದ್ರೌಪದಿ ದುಃಖದಲ್ಲಿ ಮುಳುಗ್ತಾಳೆ. ಆಗ ದ್ರೌಪದಿ ಹೇಳ್ತಾಳೆ, ಕಾಲಯಮ ಕೆರಡಿದೊಡೆ ಮುರಿವೆ ಎಚ್ಚಾಳುತನದವರ್ ಎನ್ನನ್ ಒಬ್ಬಳನ್ ಆಳಲಾರಿರಿ, ಪಾಪಿಗಳಿರ ಅಪಕೀರ್ತಿಗಳು ಕಿರಲ್ ತೋಳ ಹೊರೆ ನಿಮಗೇಕೆ, ಭೂಮಿಪಾಲ ವಂಶದೊಡ್ ಕುದಿಸಲೇತಕೆ, ಕೂಳು ಕೇಡಿಂ ಕೊಡಲ ಹೊರುವಿರೇ ಎಂದಳ್ ಇಂದು ಮುಖಿ. ನೀವು ಪಾಂಡವರು ಎಂತಹ ವೀರರೆಂದರೆ ಕೆರಳಿ ನಿಂತರೆ ಯಮನನ್ನೇ ಮುರಿದು ಕೆಡಹಬಲ್ಲಂತಹ ಸಾಮರ್ಥ್ಯ ಇರ್ತಕ್ಕಂಥವ್ರು. ಆದ್ರೆ ನೀವೆಲ್ಲಾ ಸೇರಿದ್ರು ನಾನೊಬ್ಬಳನ್ನ ಕಾಪಾಡಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಪಾಪಿಗಳು ನಿಮಗೆ ಅಪಕೀರ್ತಿ ಬರುತ್ತದೆ ಅನ್ನೋ ಅಂಜಿಕೆಯಾದ್ರೂ ಬೇಡವೆ. ವೀರ ಕಾರ್ಯ ಮಾಡದ ಈ ತೋಳುಗಳು ನಿಮ್ಗೆ ಯಾಕೆ ಬೇಕು? ಅವು ವ್ಯರ್ಥ ಹೊರೆಯಾಗಿವೆ, ಅವು ನಿಮ್ಗೆ ಯಾಕೆ ಬೇಕು? ನೀವೆಲ್ಲ ರಾಜವಂಶದಲ್ಲಿ ಏಕೆ ಹುಟ್ಟಬೇಕಾಗಿತ್ತು? ಹಾಗಂತ ಹೇಳಿ ಅನ್ನ ದಂಡಕ್ಕಾಗಿ ನಿಮ್ಮ ದೇಹವನ್ನ ಇಟ್ಕೊಂಡಿದ್ದೀರಿ ಅಷ್ಟೇನೆ, ನೀವು ಅನ್ನನೂ ನಿಮಗೆ ವ್ಯರ್ಥ ಅಂತ ಹೇಳಿ ತನ್ನ ಗಂಡಂದಿರನ್ನ ನಿಂದಿಸಿ ಮಾತಾಡ್ತಾಳೆ. ಎನ್ನಲು ಕಂಬನಿ ತುಂಬಿದನು, ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚಿತು. ಹಗೆಗಳನ್ನು ಹಿಂಡಿದನು ಮನದೊಳಗೆ, ತನುಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದು ಅಪ್ಪಿದನು. ಕಂಬನಿಯ ದೊಡೆದನು ಸೆರಗಿನಲ್ಲಿ ಕಲಿಭೀಮ ಮಾನಿನಿಯ. ದ್ರೌಪದಿಯ ಮಾತುಗಳನ್ನ ಕೇಳಿ ಭೀಮನ ಕಣ್ಣಿನಲ್ಲಿ ನೀರು ಬರುತ್ತೆ, ಆತನ ಅಂತರಂಗ ಆರ್ದ್ರವಾಗುತ್ತೆ, ತೇವ ಆಗುತ್ತೆ, ಆತನಲ್ಲಿ ಕೋಪ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಮನಸ್ಸಿನಲ್ಲೇ ಶತ್ರುಗಳನ್ನ ಹಿಂಡ್ತಾನೆ, ಅಂದ್ರೆ ಆತನಿಗೆ ಬಹಳ ಕೋಪ ಉಂಟಾಗಿ ಶತ್ರುಗಳನ್ನ ಮನಸ್ಸಿನಲ್ಲೇನೇ ಹಿಂಡಾಕ್ತಾನೆ. ಪ್ರಚಂಡ ಮಲ್ಲರೊಂದಿಗೆ ಕಾತಾಡ್ತಕ್ಕಂತಹ ಪ್ರಸಂಗವನ್ನ ನೆನಪಿಸ್ಕೊಂಡು ರೋಮಾಂಚನಗೊಳ್ತಾನೆ. ಅನುಕಂಪದಿಂದ ದ್ರೌಪದಿಯನ್ನ ಮೆಲ್ಲನೆ ಅಪ್ಕೊಳ್ತಾನೆ, ತನ್ನ ಸೆರಗಿನಿಂದ ಅವಳ ಕಣ್ಣನ್ನ ಹೊರಿಸ್ತಾನೆ. ಕುರುಳ ನೇವರಿಸಿದನು, ಗಲ್ಲವನೊರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು, ಮುಖಾಂಬುಜವ ಅರಸಿ ಬಿಡು ಬಿಡು ಕಾತಿಯನು ವಿಸ್ತರಿಸಲ್ ಏಕೆ, ಎಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆನು ಹೋಗು ಎಂದನು ಆ ಭೀಮ. ಭೀಮ ದ್ರೌಪದಿಯ ತಲೆಕೂದಲನ್ನ ಮೆಲ್ಲಗೆ ಸವರ್ತಾನೆ, ಅವಳನ್ನ ಸಮಾಧಾನ ಪಡಿಸ್ತಾನೆ, ಅವಳ ಗಲ್ಲವನ್ನ ಒರೆಸಿ ಮುದ್ದಾಡ್ತಾನೆ. ಆ ನಂತರ ಕಣ್ಣೀರಿನಲ್ಲಿ ಮುಳುಗಿದ್ದಂತಹ ಅವಳ ಮುಖವನ್ನ ತನ್ನ ಮಂಚದ ಸಮೀಪದಲ್ಲಿ ಇರಿಸಿದಂತಹ ಒಂದು ಗಿಂಡಿಯ ನೀರಿನಲ್ಲಿ ತೊಳಿತಾನೆ. ಇಲ್ಲಿ ಗಿಂಡಿ ಅಂತಂದ್ರೆ ಒಂದು ಚಿಕ್ಕ ತಂಬಿಗೆ ಅಂತ, ಒಂದು ಚಿಕ್ಕ ಪಾತ್ರೆ ಅಂತ. ಅದರಲ್ಲಿ ಇದ್ದಂತಹ ನೀರಿನಿಂದ ಅವಳ ಮುಖವನ್ನ ತೊಳಿತಾನೆ. ಅನಂತರ ಅವಳನ್ನ ಸಮಾಧಾನ ಪಡಿಸ್ತಾ ಹೇಳ್ತಾನೆ, ದ್ರೌಪದಿ ದುಃಖವನ್ನ ಹತ್ತಿಕ್ಕಿಕೋ, ಅಂದ್ರೆ ಕಡಿಮೆ ಮಾಡ್ಕೋ, ನಾನು ಹೆಚ್ಚಿಗೆ ಏನನ್ನೂ ಹೇಳೋದಿಕ್ಕೆ ಬಯಸೋದಿಲ್ಲ. ಒಟ್ನಲ್ಲಿ ಇಂದು ನಾನು ನಮ್ಮ ಅಣ್ಣನ ಆಜ್ಞೆಯನ್ನ ದಾಟದೆ ದಾಟದೆ ಹೋಗು ಅಂತ ಆಕೆಗೆ ಸಮಾಧಾನವನ್ನ ಮಾಡಿ ಹೇಳ್ತಾನೆ. ಬಸುರ ಬಗೆವೇನು ಕೀಚಕನು ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು, ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿ ದರಿದುವೆನು, ಭೀಮ ಕಷ್ಟವನ್ನು ಎಸಗಿದನು ಹಾ ಎಂದರ್ ಆರಾದೊಡೆ ಮುಸುಡನು ಅಮರಾದ್ರಿಯಲ್ಲಿ ತೇವೆನು ದೇವ ಸಂತತಿಯ ಅಂತ ಹೇಳ್ತಾನೆ. ಕೀಚಕನ ಎದೆಯನ್ನ ಸೀಳ್ ಹಾಕ್ತೇನೆ. ವಿರಾಟನ ವಂಶದವರು ಯಾವುದೇ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅವರ ವಂಶದ ಹೆಸರೇ ಉಳಿಯದ ಹಾಗೆ ಅಳಿಸಾಕ್ಬಿಡ್ತೀನಿ, ಅಂದ್ರೆ ಯಾರನ್ನೂ ಸಹಿತ ಉಳಿಸೋದಿಲ್ಲ. ಕೀಚಕನ ಸಾವಿನಿಂದಾಗಿ ನಾವು ಇಲ್ಲಿರುವ ಸಂಗತಿ ಕೌರವನಿಗೇನಾದ್ರೂ ಗೊತ್ತಾದ್ರೆ ಕೌರವರ ಸಮೂಹವನ್ನೆಲ್ಲ ಸಣ್ಣ ಸಣ್ಣಗೆ ಕೊಚ್ಚಿ ಹಾಕ್ಬಿಡ್ತೀನಿ. ಅನಂತರ ದೇವತೆಗಳು ನನ್ನ ಚರ್ಯೆಯನ್ನು ಒಪ್ಪದೆ, ಅಂದ್ರೆ ನನ್ನ ಈ ಕೆಲಸವನ್ನ ಏನಾದ್ರೂ ಒಪ್ಪದೇನೆ, ಅಯ್ಯೋ ಭೀಮ ಇಂತ ಕೆಟ್ಟ ಕೆಲಸವನ್ನ ಮಾಡದನಂತೆ ಅಂತ ಏನಾದ್ರೂ ಮಾತಾಡ್ಕೊಂಡ್ರೆ ಆ ದೇವ ಸಮೂಹದ ಮುಖಗಳನ್ನ ಮೇರು ಪರ್ವತಕ್ಕೆ ಹಾಕಿ ತೆಗೆದು ಬಿಡ್ತೇನೆ, ಅಂದ್ರೆ ತಿಕ್ಕ ಬಿಡ್ತೀನಿ, ಅರದ್ ಬಿಡ್ತೀನಿ
ಅಂತ ಹೇಳಿ ಧೈರ್ಯವನ್ನ ತಂದ್ಕೋ ಅಂತ ದ್ರೌಪದಿಗೆ ಸಮಾಧಾನ ಮಾಡಿ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ? ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಎರಡನೇ ಪ್ರಶ್ನೆ, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಪಾರ್ಥ, ಅಂದ್ರೆ ಅರ್ಜುನ ಅಂತ. ಮೂರನೇ ಪ್ರಶ್ನೆ, ಪಾಂಚಾಲನಂದನೆ ಯಾರು? ಪಾಂಚಾಲನಂದನೆ ಎಂದರೆ ದ್ರೌಪದಿ. ನಾಲ್ಕನೇ ಪ್ರಶ್ನೆ, ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಕೀಚಕ. ಐದನೇ ಪ್ರಶ್ನೆ, ಯಾರನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಕೀಚಕನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಆರನೇ ಪ್ರಶ್ನೆ, ಗಂಡರೋ ನೀವು ಭಂಡರೋ ಎಂದು ಕೇಳಿದವರಾರು? ಗಂಡರೋ ನೀವು ಭಂಡರೋ ಎಂದು ದ್ರೌಪದಿ ಭೀಮನಲ್ಲಿ ಕೇಳುತ್ತಾಳೆ. ಏಳನೇ ಪ್ರಶ್ನೆ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂದವರಾರು? ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂದು ಹೇಳಿದವಳು ದ್ರೌಪದಿ. ಎಂಟನೇ ಪ್ರಶ್ನೆ, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು? ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸೈಂಧವ ಅಥವಾ ಜಯದ್ರಥ, ಯಾವುದಾದ್ರೂ ಒಂದು ಬರೀಬಹುದು. ಒಂಬತ್ತನೇ ಪ್ರಶ್ನೆ, ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು? ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ. ಹತ್ತನೆಯ ಪ್ರಶ್ನೆ, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. ಎರಡು ಅಂಕಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಕೊಲ್ಲಲು ಅಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ದ್ರೌಪದಿ ತನಗೆ ಒದಗಿ ಬಂದ ಸಂಕಷ್ಟವನ್ನು ಇರುವ ಐವರು ಗಂಡಂದಿರಲ್ಲಿ ಯಾರ ಬಳಿಯಲ್ಲಿ ಹೇಳಿಕೊಳ್ಳುವುದು ಎಂದು ಚಿಂತಿಸುತ್ತಾಳೆ? ಧರ್ಮರಾಯನಲ್ಲಿ ಹೇಳೋಣವೆಂದರೆ ಆತ ಧರ್ಮವನ್ನು ಮೀರಿ ನಡೆಯುವವನಲ್ಲ. ಅರ್ಜುನನಲ್ಲಿ ಹೇಳೋಣವೆಂದರೆ ಆತ ಅಣ್ಣನ ಮಾತನ್ನು ಮೀರಿ ನಡೆಯುವವನಲ್ಲ. ಇನ್ನು ನಕುಲ ಸಹದೇವರಿಗೆ ಹೇಳೋಣವೆಂದರೆ ಅವರಿಬ್ಬರು ಕೀಚಕನೆನ್ನುವ ನಾಯಿಯನ್ನು ಕೊಲ್ಲಲು ಅಸಮರ್ಥರು ಅಥವಾ ಅಕ್ಷಮರು ಎನ್ನುತ್ತಾ ಭೀಮನಲ್ಲಿ ಹೇಳುವ ನಿರ್ಧಾರ ಮಾಡುತ್ತಾಳೆ. ಎರಡನೇ ಪ್ರಶ್ನೆ, ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ದ್ರೌಪದಿಯು ಭೀಮನಲ್ಲಿ ತನಗೆ ಒದಗಿ ಬಂದ ಕಷ್ಟವನ್ನು ಹೇಳಿಕೊಳ್ಳಲು ನಿರ್ಧರಿಸಿ ನೋಡಿದವರು ಏನು ಅಂದುಕೊಂಡರೂ ಪರವಾಗಿಲ್ಲ ಎಂದು ಭೀಮನನ್ನು ನೋಡಲು ಬರುತ್ತಾಳೆ. ಆದರೆ ಆತ ಆ ವೇಳೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ತೊಡಗಿರುತ್ತಾನೆ. ಆಕೆ ಮೆಲ್ಲ ಮೆಲ್ಲನೆ ಆತನ ಮುಸುಕನ್ನು ಸಡಿಲಿಸುತ್ತಾಳೆ, ಗಲ್ಲವನ್ನು ಹಿಡಿದು ಅಲುಗಾಡಿಸುತ್ತಾಳೆ. ಆಗ ಭೀಮ ಎಚ್ಚರಗೊಳ್ಳುತ್ತಾನೆ. ಮೂರನೇ ಪ್ರಶ್ನೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ದ್ರೌಪದಿಯು ಇರುವ ಐವರು ಗಂಡಂದಿರಲ್ಲಿ ಭೀಮನು ತನಗೆ ಬಂದಿರುವ ಕಷ್ಟವನ್ನು ಪರಿಹರಿಸುವವನು ಅಂದುಕೊಳ್ಳುತ್ತಾಳೆ. ಆತ ಪರಾಕ್ರಮಿ ಅಲ್ಲದೆ ಸ್ವಾಭಿಮಾನಿ ಕೂಡ. ಅವನೊಬ್ಬನೇ ಕೀಚಕನಿಗೆ ಸರಿಯಾದ ಬುದ್ಧಿ ಕಲಿಸಬಲ್ಲವನು. ಒಂದು ವೇಳೆ ಆತನಲ್ಲಿಯೂ ಕೀಚಕನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ನಾಲ್ಕನೇ ಪ್ರಶ್ನೆ, ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿಗೊಡುವವನು ನೀನೊಬ್ಬನೇ, ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ತನ್ನ ಬಳಿ ಬರುತ್ತಾರೆ. ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ಆದುದರಿಂದ ನೀನು ನನ್ನನ್ನು ಕರುಣೆಯಿಂದ ನೋಡು ಎಂದು ಕೈಮುಗಿದು ಬೇಡಿಕೊಳ್ಳುತ್ತಾಳೆ. ಐದನೇ ಪ್ರಶ್ನೆ, ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ. ದ್ರೌಪದಿಗೆ ಐದು ಜನ ಗಂಡಂದಿರು: ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರಲ್ಲಿ ಎಲ್ಲರೂ ಮೂರು ಲೋಕದ ಗಂಡರೇ. ಆದರೆ ದ್ರೌಪದಿಯ ಕಷ್ಟದ ಪರಿಹಾರದ ವಿಷಯದಲ್ಲಿ ಇವರೆಲ್ಲರೂ ವೀರರಾಗಿದ್ದು ಪ್ರಯೋಜನವಿಲ್ಲದಂತಾಗಿದೆ. ಆರನೇ ಪ್ರಶ್ನೆ, ಹೆಂಡತಿಯ ಹರಿಭಕ್ಕಾಗಿ ಗಂಡು ಗೂಸು ಏನು ಮಾಡುತ್ತಾನೆ? ಹೆಂಡತಿಯ ಹರಿಭ ಅಂದ್ರೆ ಕಷ್ಟದ ಸಮಯ ಅಂತ, ಸಂಕಷ್ಟ. ಹೆಂಡತಿಯ ಹರಿಭಕ್ಕಾಗಿ ಗಂಡು ಗೂಸು ಒಬ್ಬನೇ ಇದ್ದರೂ ಆತ ವೈರಿಯನ್ನು ಕಡಿದು ತುಂಡರಿಸಿ ಬಿಡುತ್ತಾನೆ ಅಥವಾ ತನ್ನೊಡಲನ್ನೇ ಕೊಟ್ಟಾದರೂ ಪತ್ನಿಯ ಮಾನವನ್ನು ಉಳಿಸುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಧನ್ಯವಾದಗಳು.